ವಿವಾದಕ್ಕೆ ಕಾರಣವಾಗಿದ್ದ ಹುಣಸೂರು ಹನುಮ ಜಯಂತಿ ಮೆರವಣಿಗೆ ಹುಣಸೂರಿನ ರಂಗನಾಥ ಬಡಾವಣೆಯಿಂದ 11 ಅಡಿ ಹನುಮನ ಮೂರ್ತಿ ಮೆರವಣಿಗೆ ನಡೀತದೆ. ಭದ್ರತೆಗೆ ದಕ್ಷಿಣ ವಲಯ IGP ವಿಪುಲ್ ಕುಮಾರ್, SP ರವಿ ಡಿ ಚನ್ನಣ್ಣನವರ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮೆರವಣಿಗೆಯ ಸುತ್ತ ಕ್ಯಾಮರಾ ಕಣ್ಣು, 51 ವಿಡಿಯೋಗ್ರಾಫರ್ಗಳ ಬಳಕೆಯೂ ಸಹ ಆಗ್ತಾ ಇದೆ. ಹಿಂದೂಪರ ಸಂಘಟನೆಗಳ ಬೇಡಿಕೆಯಂತೆಯೇ ಮಾರ್ಗ ನಿಗದಿ ಮಾಡಿದೆ ಜಿಲ್ಲಾಡಳಿತ. ರಂಗನಾಥ ದೇವಸ್ಥಾನ ಕಲ್ಕುಣಿ ವೃತ್ತ ಹಳೆ ಬಸ್ ನಿಲ್ದಾಣದಿಂದ ಮೆರವಣಿಗೆ ಹೊರಡುವಂತಹ ಒಂದು ಯೋಜನೆ ಇದೆ. ಬಸ್ ನಿಲ್ದಾಣ ಮಾರ್ಗವಾಗಿ ಸಂಚರಿಸಿ ಮಂಜುನಾಥ ದೇವಾಲಯ ಆವರಣದಲ್ಲಿ ಅಂತ್ಯಗೊಳ್ಳುತ್ತೆ. ಕಳೆದ ತಿಂಗಳು ಗಲಾಟೆ ಆಗಿದ್ದರಿಂದ ಹನುಮ ಜಯಂತಿ ಮೆರವಣಿಗೆ ನಡೆದಿರಲಿಲ್ಲ. ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದು ಹನುಮ ಜಯಂತಿಗೆ ಪಟ್ಟು ಹಿಡಿದಿದ್ದಾರೆ ಹಿಂದೂ ಸಂಘಟನೆಗಳು. ಈ ಬಾರಿ ಹನುಮ ಜಯಂತಿಗೆ 5 ಕಿಲೋಮೀಟರ್ ಸಾಗಲಿದೆ ಮೆರವಣಿಗೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಸಂಸದ ಪ್ರತಾಪ್ ಸಿಂಹ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಬಾರಿಗೆ ಮೈಸೂರು ಹುಣಸೂರಿನಲ್ಲಿ ಹನುಮ ಜಯಂತಿ ಮೆರವಣಿಗೆ ಆರಂಭ ಆಗಿರೋದ್ರಿಂದ ಈ ಆರಂಭಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಸರ್ ಹೇಳಿದ್ದಾರೆ, ಇವತ್ತು ನಾವು ಹಿಂದೆ ಕೇಳಿಕೊಂಡ ಹಾಗೆ ಕಲ್ಕುಣಿಕೆ ನಮ್ಮ ರಂಗನಾಥ ಬಡಾವಣೆಯಿಂದ ಹನುಮ ಜಯಂತಿಯ ಮೆರವಣಿಗೆ ಆರಂಭವಾಗಿದೆ. ಇದು ಟೌನ್ ಹಾಲ್ ಮುಖಾಂತರವಾಗಿ ಮಂಜುನಾಥ್ ಬಡಾವಣೆಯಲ್ಲಿರುವ ಗುಡಿಗೆವರೆಗೂ ಮೆರವಣಿಗೆ ಸಾಗುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿದ್ದಾರೆ, ಹನುಮ ಭಕ್ತರು ಆಗಮಿಸಿದ್ದಾರೆ. ನಮ್ಮ ಬೇಡಿಕೆಗೆ ಮನವಿಗೆ ಮನ್ನಣೆಯನ್ನು ಕೊಟ್ಟು ಜಿಲ್ಲಾಡಳಿತ, ನಮ್ಮ DC ಅವರು, AC ಅವರು ಇದಕ್ಕೆ ಅವಕಾಶವನ್ನು ಮಾಡಿ ಇದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲ ಹನುಮ ಭಕ್ತರ ಪರವಾಗಿ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಈಗ ಈ ಮೆರವಣಿಗೆಗೆ ಅವಕಾಶ ಮಾಡಿಕೊಟ್ರು ಕೂಡ ರಾಜಕಾರಣಿಗಳನ್ನ ಆ ರೀತಿಯಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ ಹನುಮ ಭಕ್ತರಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಇದೇ ಸರಿ ಅಂತ ನೋಡಿ. ಇದ್ರ ಏನು ವೆಹಿಕಲ್ ಬಂದು ವೆಹಿಕಲ್ ಮೇಲೆ ಗಣ್ಯರೆಲ್ಲ ನಿಂತ್ಕೊಳ್ಳೋದು ಯಾಕೆಂದ್ರೆ ಒಂದು ಭದ್ರತೆಯ ದೃಷ್ಟಿಯಿಂದ ಅದನ್ನ ಇವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ. ಹನುಮ ಭಕ್ತರ ಜೊತೆ ಬರ್ಲಿಕ್ಕೆ ನಮಗೇನು ತೊಂದರೆ ಇಲ್ಲ, ಆದ್ರೆ ಜಿಲ್ಲಾಡಳಿತಕ್ಕೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಅವ್ರಿಗೆ ತೊಂದರೆ ಆಗ್ತದೆ ಅಷ್ಟೇ. ಯಾಕೆಂದ್ರೆ ನೂಕು ನುಗ್ಗಲು ಇರ್ತದೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನೋ ಭಯನೂ ಇರ್ತದೆ, ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಖುಷಿ ಆಯ್ತಾ ನೋಡಿ, ಇದು ಹನುಮ ಭಕ್ತರ ಅವರ ನಿಷ್ಠೆ ಅವರ ಭಕ್ತಿಯ ಅದಕ್ಕೆ ಒಂದು ಧಕ್ಕೆ ಏನಾಗಿತ್ತು ಆ ಧಕ್ಕೆಯನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಳ್ಳೆ ಕ್ರಮ ಕೈಗೊಂಡಿದೆ. ನಮಗೆ ಆಚರಣೆ ಮಾಡುವಂತ ಹಕ್ಕು ನಮಗಿದೆ. ತೇಜಸ್ವಿನಿ ರಮೇಶ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ. ಈ ಕ್ಷೇತ್ರ ಒಳ್ಳೆಯ ಸಂಸದರನ್ನ ಆಯ್ಕೆ ಮಾಡಿಕೊಳ್ಳುವಷ್ಟು ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಧಾರ್ಮಿಕ ಹಕ್ಕು ನಮ್ಮ ಹಕ್ಕು, ಭಾರತ ದೇಶಕ್ಕೆ ಅದರದೇ ಆದ ಒಂದು ವಿಶಿಷ್ಟ ನಂಬಿಕೆಗಳು ಪರಂಪರೆ ಇದೆ. ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಕ್ತವಾಗಿ ನಮ್ಮ ಧಾರ್ಮಿಕ ಹಕ್ಕನ್ನ ಆಚರಣೆಗೊಳಿಸೋದಕ್ಕೆ ಈ ರೀತಿ ಅಡೆತಡೆ ಇರ್ತಕ್ಕಂಥದ್ದು ನಾವು ದುಃಖ ಪಡುವಂತ ಸಂಗತಿ. ಭಾರತದ ಅಸ್ಮಿತೆಯನ್ನು ಯಾರೂ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣಿಗಳ ತರ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಕೇವಲ ಭಕ್ತರಾಗಿ ಬರಬೇಕು ಅಂತ ಹೇಳಿದ್ರೆ ಸರಿನಾ? ರಾಜಕಾರಣಿಗಳು ಎಲ್ಲಿಂದ ಬರ್ತಾರೆ? ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಜನತೆ ಮತ್ತು ಮಹಾಭಕ್ತರು. ದೈವ ಕೃಪೆಯಿಂದ ನಾವು ರಾಜಕಾರಣಿಗಳಾಗಿರ್ತೀವಿ. ನಮ್ಮ ಕರ್ತವ್ಯ ಇದು, ಧಾರ್ಮಿಕ ಕರ್ತವ್ಯ, ಧಾರ್ಮಿಕ ಹಕ್ಕು. ಇದು ಸಂಸದ ಹಾಗೆ ತೇಜಸ್ವಿನಿ ಶ್ರೀ ರಮೇಶ್ ಅವರ ಇಬ್ಬರು ಮಾತಾಗಿರ್ತಕ್ಕಂಥದ್ದು. ಕೇವಲ ರಾಜಕಾರಣಿ ಅಷ್ಟೇ ಅಂತಲ್ಲ, ಇಲ್ಲಿ ಬರ್ತಕ್ಕಂಥವ್ರು ಹನುಮ ಭಕ್ತರಾಗೇ ಇರ್ತಾರೆ. ಧಾರ್ಮಿಕ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದೆಡೆ ಸೇರಿದ್ದೀವಿ. ಜಿಲ್ಲಾಡಳಿತ ಈ ಒಂದು ಹನುಮ ಮೆರವಣಿಗೆ ಏನಿದೆ, ಮೆರವಣಿಗೆಗೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ನಿರ್ಬಂಧವನ್ನು ಏರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೋದಿ ಅಂಜನ್ ಗುಳ್ಳಿ, ಸುವರ್ಣ ನ್ಯೂಸ್, ಮೈಸೂರು.